Hello students, welcome back to our English class. In this class, we will try to understand first year PUC English poem, An Old Woman, written by Arun Kolatkar. Dear students, ivattina taragathiyalli naavu Arun Kolatkar avaru baredirunta An Old Woman annuvanta poem anna artha madkoladakke prayatna padona. ಡಿಯರ್ ಸ್ಟೂಡೆಂಟ್ಸ್, ತಾವೆಲ್ಲರೂ ಕೂಡ ಸ್ಕೂಲಲ್ಲಿ ಟೂರ್ಗೆ ಹೋಗೇ ಇರ್ತೀರಾ, ಇಲ್ಲ ಅಂತಂದರೆ ಫ್ಯಾಮಿಲಿ ಜೊತೆಗಾದರೂ ಕೂಡ ಟ್ರಿಪ್ಪಿಗೆ ಹೋಗೇ ಇರ್ತೀರಾ. ಧಾರ್ಮಿಕ ಸ್ಥಳಗಳಿಗೆ ಹೋಗ್ತೀರಾ, ದೇವಸ್ಥಾನಗಳಿಗೆ ಹೋಗ್ತೀರಾ, ಹಾಗೆ ಐತಿಹಾಸಿಕ ಸ್ಥಳಗಳಿಗೆಲ್ಲ ಹೋಗಿರ್ತೀರಾ. ಅಲ್ಲೆಲ್ಲ ನೋಡಿಬಿಟ್ಟು ತಾವು ತುಂಬ ಎಂಜಾಯ್ ಮಾಡೇ ಇರ್ತೀರಾ. ಅಲ್ಲಿ ತಮಗೆ ಇನ್ನೂ ಒಂದು ರೀತಿಯಾಗಿರ್ತಕ್ಕಂಥ ಅನುಭವ ಆಗೇ ಇರ್ತದೆ. ನೆನಪು ಮಾಡ್ಕೊಳ್ಳಿ, ಅಂಥ ಪ್ಲೇಸ್ಗಳಲ್ಲಿ ಈ ಬೆಗ್ಗರ್ಸ್ ಇರ್ತಾರೆ, ಭಿಕ್ಷುಕರು ಜಾಸ್ತಿ ಇರ್ತಾರೆ. ಅವ್ರು ಎಷ್ಟೊಂದು ಕಾಟ ಕೊಡ್ತಾರೆ ಅಂತಂದರೆ ನಿಮ್ಮನ್ನು ಮುಂದೆ ಹೋಗೋಕ್ಕೆ ಬಿಡಲ್ಲ. ಬರ್ತಾರೆ, ಕಾಲು ಹಿಡ್ಕೋತಾರೆ, ದುಡ್ಡು ಕೊಡಿ ಅಂತಾರೆ. 1 ರೂಪಾಯಿ 2 ರೂಪಾಯಿ ಕೊಟ್ಟರೆ ತಗೊಳ್ಳಲ್ಲ, 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ ಅಂತ ಗಂಟು ಬಿದ್ದೇ ಇರ್ತಾರೆ. ಅದರಲ್ಲೂ ತಾವು ಅಬ್ಸರ್ವ್ ಮಾಡಿರ್ಬೋದು, ಬೇರೆ ದೇಶದವ್ರು ಏನಾದ್ರು ಇಲ್ಲಿ ಪ್ರವಾಸಕ್ಕೆ ಬಂದಿದ್ರೆ ಅವ್ರನ್ನಂತೂ ತುಂಬ ಗೋಳೈಕೊಂಡು ಬಿಡ್ತಾರೆ, ಮುಂದೆ ಹೋಗೋಕ್ಕೆ ಬಿಡಲ್ಲ. ದುಡ್ಡಿಗಾಗಿ ಅವ್ರಿಗೆ ಅಷ್ಟೊಂದು ಹಿಂಸೆ ಕೊಟ್ಟಿರ್ತಾರೆ. ತಮಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಅನುಭವ ಆಗೇ ಇರುತ್ತೆ ಅಂತ ಅನ್ಕೋತೀನಿ. ಅವಾಗ ತಮಗೆ ಅವ್ರ ಬಗ್ಗೆ ಏನನ್ಸುತ್ತೆ ಅಲ್ವಾ, ಇಲ್ಲಿ ದೇವಸ್ಥಾನ ನೋಡೋಣ, ಈ ಐತಿಹಾಸಿಕ ಸ್ಥಳಗಳನ್ನು ನೋಡೋಣ ಅಂತ ತಾವೆಲ್ಲ ಬಂದಾಗ ಅವ್ರು ನೋಡಿದಾಗ ತಮಗನ್ಸುತ್ತೆ, ಯಾಕಾದರೂ ಇಲ್ಲಿರ್ತಾರೆ, ಯಾಕೆ ಈ ಪೀಡೆ ಥರ ಎಲ್ಲರಿಗೂ ತೊಂದರೆ ಕೊಡ್ತಾರೆ, ಇವ್ರು ಯಾಕೆ ಇರ್ತಾರೆ ಇಲ್ಲಿ, ಎಂಜಾಯ್ ಮಾಡೋಕ್ಕೂ ಕೂಡ ಬಿಡಲ್ವಲ್ಲ ಅಂತ ತಮಗೆ ಅನಿಸೇ ಇರುತ್ತೆ. ಈ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಹಿಂಸೆ ಕೊಟ್ಟು ಕೊಟ್ಟು ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೋತಿರ್ತಾರಲ್ಲ, ಭಿಕ್ಷೆ ಬೇಡ್ತಾ ಇರ್ತಾರಲ್ಲ, ಅವ್ರು ನೋಡಿದಾಗ ತಮಗೆ ಅನಿಸಿರುತ್ತೆ ಇವರಿಗೆ ದುಡ್ಕೊಂಡು ತಿನ್ನೋ ಶಕ್ತಿ ಇಲ್ವಾ, ಅಥವಾ ಭಿಕ್ಷೆ ಬೇಡ್ತಕ್ಕಂಥದ್ದು ಅನಿವಾರ್ಯವಾಗಿದೆನಾ ಅಂತ ತಮಗೆ ಅನಿಸ್ತಾನೆ ಇರ್ತದೆ. ಯಾಕೆ ಅಂದರೆ ಕೆಲವೊಬ್ಬರು ಇದನ್ನು ಉದ್ಯೋಗ ಮಾಡ್ಕೊಂಡು ಬಿಟ್ಟಿದ್ದಾರೆ. ತಾವು ಗೂಗಲನ್ನು ತೆಗೆದು ಸರ್ಚ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ, ರಿಚೆಸ್ಟ್ ಬೆಗ್ಗರ್ಸ್ ಇನ್ ಇಂಡಿಯಾ ಅಂತ ಹೇಳಿಬಿಟ್ಟು ಸುಮಾರು ಜನ ಭಿಕ್ಷಕರು ಈ ಭಿಕ್ಷೆ ಬೇಡಿ ಬೇಡಿನೇ ಕೋಟ್ಯಾಧೀಶರಾಗಿದ್ದಾರೆ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಇದ್ದಾವೆ, ಅವ್ರ ಹೆಸರಲ್ಲಿ ಸೈಟ್ಗಳಿದ್ದಾವೆ, ಬ್ಯಾಂಕಲ್ಲಿ ಕೋಟಿಗಟ್ಟಲೆ ದುಡ್ಡಿಟ್ಟಿದ್ದಾರೆ. ಅಂಥ ಭಿಕ್ಷಕರು ಕೂಡ ಇದ್ದಾರೆ. ಕೆಲವೊಬ್ರು ನಿಜವಾಗ್ಲೂ ಕೂಡ ಆ ಪರಿಸ್ಥಿತಿ ಇರುತ್ತೆ, ಅವ್ರಿಗೆ ದುಡ್ಕೊಂಡು ತಿನ್ನೋಕ್ಕಾಗಲ್ಲ, ಅಂಗವಿಕಲರಿರ್ತಾರೆ, ಅವ್ರಿಗೆ ಹಿಂದೆ ಮುಂದೆ ಯಾರೂ ಇರಲ್ಲ, ಬದುಕೋದಕ್ಕೋಸ್ಕರವಾಗಿ ಈ ಥರ ಭಿಕ್ಷೆ ಬೇಡ್ತಾ ಇರ್ತಾರೆ. ಆದರೆ ಇದನ್ನೇ ಉದ್ಯೋಗ ಮಾಡಿಕೊಂಡಿರ್ತಕ್ಕಂಥ ಈ ಭಿಕ್ಷಕರು ಬಂದಾಗ ನಮಗೆ ಗೊತ್ತಾಗಲ್ಲ ಯಾರಿಗೆ ಭಿಕ್ಷೆ ಕೊಡಬೇಕು, ಯಾರಿಗೆ ಕಷ್ಟ ಇದೆ, ಯಾರಿಗೆ ನೋವಿದೆ, ಯಾರಿಗೆ ಸಹಾಯ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ. ಅವಾಗ ನಾವು ಏನು ಮಾಡ್ತೀವಿ, ಯಾವನಿಗೂ ಭಿಕ್ಷೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ತಿರಸ್ಕಾರ ಮಾಡಿಬಿಡ್ತೀವಿ. ಹಾಗಂತ ಹೇಳಿಬಿಟ್ಟು ಅಂಗವಿಕಲರೆಲ್ಲ ಭಿಕ್ಷೆನೇ ಬೇಡಬೇಕಂತಿಲ್ಲ. ಕೈ ಇಲ್ದವರು, ಕಾಲಿಲ್ದವರು, ಕಣ್ಣಿಲ್ಲದೆ ಇರೋರು ಎಂತೆಂಥ ಮಹಾನ್ ಸಾಧನೆಗಳು ಮಾಡಿದ್ದಾರೆ ಅಲ್ವಾ, ಅವರಿಗೆ ಭಿಕ್ಷೆ ಬೇಡ್ಕೊಂಡು ತಿನ್ನೋಕೆ ಇಷ್ಟ ಇರಲ್ಲ, ಸ್ವಾವಲಂಬಿಯಾಗಿ ಬದುಕಬೇಕಂತಕ್ಕಂಥ ಜನ ಕೂಡ ಇದ್ದಾರೆ. ಅವರು ಕುರುಪು ಆಗಿರ್ಬೋದು, ಅವ್ರಿಗೆ ಏನೋ ತೊಂದರೆಗಳಿರ್ಬೋದು, ಆದರೂ ಕೂಡ ನಾವು ಮತ್ತೊಬ್ಬರ ಮುಂದೆ ಕೈ ಒಡ್ಡಿ ಬದುಕೋದು ಬೇಡ ಅಂತ ಹೇಳಿಬಿಟ್ಟು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಜನ ಕೂಡ ನಮ್ಮ ಸುತ್ತಮುತ್ತ ಇದ್ದಾರೆ. ಈ ವಿಷಯ ಎಲ್ಲ ಯಾಕೆ ಹೇಳ್ತಾ ಇದ್ದೀರಾ ಸರ್ ಅಂತ ತಮಗೆ ಅನ್ನಿಸ್ಬೋದು, ಆದರೆ ಈ ಪೋಯಮಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದೇನೆ. ಕವಿಯಾಗಿರ್ತಕ್ಕಂಥ ಅರುಣ್ ಕೊಲಟ್ಕರ್ ಅವರು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ, ಅಲ್ಲಿ ವಯಸ್ಸಾಗಿರ್ತಕ್ಕಂಥ ಮುದುಕಿ ಇವರಿಗೆ ಗಂಟು ಬೀಳ್ತಾಳೆ, ದುಡ್ಡು ಕೊಡಿ ಅಂತ ಗಂಟು ಬೀಳ್ತಾಳೆ. ಅಂಥ ಅನುಭವದ ಬಗ್ಗೆನೆ ಈ ಪೋಯಮಲ್ಲಿ ಬರಿತಾ ಹೋಗ್ತಾರೆ. ಹಾಗಾದರೆ ಈ ಪೋಯಮಲ್ಲಿ ಅವ್ರು ಏನು ಬರೀತಾರೆ ಅನ್ನೋದನ್ನು ಇವಾಗ ಲೈನ್ ಬೈ ಲೈನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋಣ. An old woman grabs hold of your sleeve and tags along. An old woman, ಒಬ್ಬ ವಯಸ್ಸಾಗಿರ್ತಕ್ಕಂಥ ಮುದುಕಿ ಏನು ಮಾಡ್ತಾಳೆ, grabs hold of your sleeve. ನಿಮ್ಮ ಶರ್ಟಿನ ತೋಳೇನಿದೆಯಲ್ಲ ಸ್ಲೀವ್ ಅಂತಿದೆ ನೋಡಿ, ಬಂದುಬಿಟ್ಟು ಬಿಗಿಯಾಗಿ ಹಿಡ್ಕೊಂಡು ಬಿಡ್ತಾಳೆ. ಆ್ಯಂಡ್ ಟ್ಯಾಗ್ಸ್ ಅಲಾಂಗ್, ಟ್ಯಾಗ್ ಅಂತಂದರೆ ಕಟ್ಟೋದು ಅಂತ ತಮಗೆ ಗೊತ್ತು. ಎಕ್ಸಾಮ್ ಬರೀಬೇಕಾದ್ರೆ ಎಡಿಷನ್ ಶೀಟ್ ತೊಗೊಂಡು ಕಟ್ತಾ ಇರ್ತೀರಾ. ಟ್ಯಾಗ್ಸ್ ಅಲಾಂಗ್ ಅಂತಂದರೆ ಗಂಟು ಬೀಳ್ತಾಳೆ ಅಂತ ತಾವು ಅರ್ಥ ಮಾಡ್ಕೊಂಡ್ಬಿಡಿ. ಸಿಂಪಲ್ಲಾಗಿ ಭಾಷೆನಲ್ಲಿ ಹೇಳೋದಾದರೆ, ಒಂದು ಮುದುಕಿ ಬಂದುಬಿಟ್ಟು ನಿಮ್ಮ ಶರ್ಟನ್ನು ಹಿಡ್ಕೊಂಡು ನಿಮಗೆ ಗಂಟು ಬಿದ್ದು ಬಿಡ್ತಾಳೆ. ಇಲ್ಲಿ ಯು ಅಂತ ಇದೆ, ಯುವರ್ ಅಂತ ಇದೆ, ಅಂದರೆ ನೀನು ನೀವು ಅಂತ ಅರ್ಥ ಆಗುತ್ತೆ. ಕವಿಗಳು ಈ ಮಾತನ್ನು ಯಾರಿಗೆ ಹೇಳ್ತಾ ಇದ್ದಾರೆ, ಯು ಅಂತ ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ತಮಗನ್ನಿಸ್ಬೋದು. ಅಥವಾ ಎಕ್ಸಾಮಿನೇಷನಲ್ಲೂ ಕೂಡ ಇದನ್ನು ಒಂದು ಅಂಕದ ಪ್ರಶ್ನೆಯನ್ನಾಗಿ ಕೇಳಬಹುದು. ಇಲ್ಲಿ ಯು ಅಂತಂದರೆ ನೀವು, ನೀವು ಅಂದರೆ ಯಾರು ಅಂದರೆ ಎನಿ ಒನ್, ಆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಯಾರೇ ಆಗಿರ್ಬೋದು, ನಿಮಗೆ ಈ ಅನುಭವ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಕವಿಗಳಿಗೆ ಈ ಅನುಭವ ಆಗಿದೆ, ನೀವು ಅಲ್ಲಿ ಹೋದರೆ ನಿಮಗೂ ಹೀಗೆ ಅನುಭವ ಆಗತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಅದಕ್ಕೆ ಅವರು ಯು ಅಂತ ಇಲ್ಲಿ ಹೇಳ್ತಾರೆ. ಆ ದೇವಸ್ಥಾನಕ್ಕೆ ಹೋದಾಗ ಆ ಮುದುಕಿ ಬಂದು ನಿಮ್ಮ ಶರ್ಟನ್ನು ಹಿಡ್ಕೊಂಡ್ಬಿಡ್ತಾಳೆ, ಹಾಗೆ ನಿಮಗೆ ಗಂಟು ಬಿದ್ದು ಬಿಡ್ತಾಳೆ, ನಿಮಗೆ ಬಿಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿ ವಾಂಟ್ಸ್ ಅ 50 ಪೈಸೆ ಕಾಯಿನ್. ಆ ಮುದುಕಿ ಬಂದುಬಿಟ್ಟು ನಿಮ್ಮನ್ನು ಹಿಡ್ಕೊಂಡು ನಿಮ್ಮ ಹತ್ರ ಕೇಳ್ತಾಳೆ, ಏನನ್ನ 50 ಪೈಸೆ ಕೊಡಿ, 50 ಪೈಸೆ ಕೊಡಿ ಅಂತ ಕೇಳ್ತಾಳೆ. 50 ಪೈಸೆ ಎಲ್ಲಿ ನಡೆಯುತ್ತೆ ಸರ್, ಈಗ ಅದನ್ನು ಯಾರೂ ಯೂಸ್ ಮಾಡಲ್ವಲ್ಲ, ಅದನ್ನು ತೊಗೊಂಡು ಅವಳು ಏನು ಮಾಡ್ತಾಳೆ ಅಂತ ತಮಗೆ ಅನ್ನಿಸ್ಬೋದು. ಇದು ತುಂಬ ಹಿಂದೆ ಬರೆದಿರ್ತಕ್ಕಂಥ ಪೋಯಮ್. ಅವಾಗ 50 ಪೈಸೆ ಅಂತಂದರೆ ಈಗ 5 ರೂಪಾಯಿ 10 ರೂಪಾಯಿ ಅಂತ ಅಂದ್ಕೊಳ್ಳಿ, ಅಷ್ಟು ಬೆಲೆ ಇರ್ತಾ ಇತ್ತು. ಅದನ್ನು ಕೇಳ್ತಾಳೆ, ಕೇಳಿಬಿಟ್ಟು ಏನು ಮಾಡ್ತಾಳೆ ನೋಡಿ, ಸಿ ಸೇಸ್ ಸಿ ವಿಲ್ ಟೇಕ್ ಯು.
50 paise ಕೊಟ್ಬಿಟ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾಳಂತೆ. ಎಲ್ಲಿಗೆ? ಟು ದ ಹಾರ್ಸ್ ಶೂ ಶ್ರೈನ್. ಶ್ರೈನ್ ಅಂತಂದ್ರೆ ದೇಗುಲ, ದೇವಸ್ಥಾನ ಅಂತ ಅರ್ಥ ಮಾಡ್ಕೊಳ್ಳಿ. ಹಾರ್ಸ್ ಶೂ ಶ್ರೈನ್ ಅಂದ್ರೆ ಕುದುರೆ ಲಾಳದ ದೇವಸ್ಥಾನ ಎಲ್ಲಿದೆ ಸರ್ ಅಂತ ತಗೊಂಡ್ಕೊಳಕೋಬೇಡಿ. ಇದು ಮಹಾರಾಷ್ಟ್ರದಲ್ಲಿ ಪುಣೆ ಡಿಸ್ಟ್ರಿಕ್ಟ್ ಅಲ್ಲಿ ಬರ್ತಕ್ಕಂತ ಒಂದು ದೇವಸ್ಥಾನ, ಅಲ್ಲಿ ಖಂಡೋಬಾ ಅಂತ ದೇವರು ಬರ್ತದೆ, ಅದ್ರದ್ದು ಒಂದು ದೇವಸ್ಥಾನ ಇದೆ, ಅದಕ್ಕೆ ಹಾರ್ಸ್ ಶೂ ಶ್ರೈನ್ ಅಂತ ಇದೆ. ಆ ದೇವಸ್ಥಾನದ ಇತಿಹಾಸ ಎಲ್ಲ ಇವಾಗ ಬೇಡ, ಆ ದೇವಸ್ಥಾನ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತೀನಿ, ನನಗೆ 50 paise ಕೊಡಿ ಅಂತ ಅವಳು ಕೇಳ್ತಾಳೆ. ಯು ಹ್ಯಾವ್ ಸೀನ್ ಇಟ್ ಆಲ್ರೆಡಿ, ಆದರೆ ಆ ದೇವಸ್ಥಾನ ನೀವು ಆಲ್ರೆಡಿ ನೋಡಿದ್ದೀರಾ, ನಿಮಗೆ ಗೊತ್ತು ಎಲ್ಲಿ ಹೋಗ್ಬೇಕು ಏನೇನು ನೋಡ್ಬೇಕಂತೆಲ್ಲ ಗೊತ್ತಿದೆ, ಅದನ್ನು ನೋಡೋಕೆ ಅವಳು ಕರ್ಕೊಂಡು ಹೋಗ್ತಾಳಂತೆ, ಅದಕ್ಕೆ 50 paise ಕೊಡಬೇಕಂತೆ. ನೀವು ಆಲ್ರೆಡಿ ಅದನ್ನು ನೋಡಾಗಿರ್ತದೆ, ಆದರೂ ಕೂಡ ಅವಳು ಬಿಡೋದೇ ಇಲ್ಲ. ಸಿ ಹಾಬಲ್ಸ್ ಅಲಾಂಗ್ ಎನಿ ವೇ. ಹಾಬಲ್ಸ್ ಅಂತಂದರೆ ಕುಂಟುಕೊಂತ ಹೋಗೋದು. ಅವಳು ತುಂಬ ವಯಸ್ಸಾಗಿದೆ, ಕಾಲಲ್ಲಿ ಶಕ್ತಿ ಇಲ್ಲ, ನಡ್ಕೊಂಬರೋಕ್ಕಾಗಲ್ಲ, ಆದರೂ ಕೂಡ ನಿಮ್ಮ ಜೊತೆಗೆ ಕುಂಟ್ಕೊಂಡು ಬರ್ತಾಳೆ. ಆ್ಯಂಡ್ ಟೈಟನ್ಸ್ ಹರ್ ಗ್ರಿಫ್ ಆನ್ ಯುವರ್ ಶರ್ಟ್. ನಿಮ್ಮ ಶರ್ಟನ್ನು ಹಿಡ್ಕೊಂಡಿರ್ತಾಳ, ಆ ಗ್ರಿಪ್ಪನ್ನು ಇನ್ನೂ ಬಿಗಿಯಾಗಿ ಹಿಡ್ಕೊತಾಳೆ, ಬಿಡೋದೇ ಇಲ್ಲ. ನಿಮ್ಮ ಶರ್ಟ್ ಹಿಡ್ಕೊಂಡು ನಿಮ್ಮ ಜೊತೆಗೆ ಹಾಗೆ ಕುಂಟ್ಕೊಂತ ಬಂದೇ ಬರ್ತಾಳೆ. 50 paise ಕೊಡಿ, ನಾನು ದೇವಸ್ಥಾನ ತೋರಿಸ್ತೀನಿ. ನಿಮ್ಗೆ ಗೊತ್ತಿರುತ್ತೆ, ಆಲ್ರೆಡಿ ದೇವಸ್ಥಾನ ನೋಡಿದ್ದೀರಾ, ಮತ್ತಿನ್ನು ಅವಳಿಗೆ 50 paise ಕೊಟ್ಟು ಅವಳ ಕಣ್ಣಿಂದ ಏನು ತೋರಿಸ್ಕೊಳ್ಳೋದು ಅಂತ ತಮಗೆ ಅನ್ನಿಸ್ತಾ ಇರ್ತದೆ. ಆದರೆ ಆ ಮುದುಕಿ ಬಿಡೋದೇ ಇಲ್ಲ, ನಿಮ್ಮ ಶರ್ಟ್ನ ಹಾಗೆ ಹಿಡ್ಕೊಂಡೇ ಬಿರ್ತಾಳೆ. ನಿಮಗೂ ಕೂಡ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ಯಾರಾದರೂ ಬಂದುಬಿಟ್ಟು ನಿಮ್ಮ ಶರ್ಟ್ ಹಿಡ್ಕೊಂಡು ಬಟ್ಟೆ ಹಿಡ್ಕೊಂಡು ದುಡ್ಡು ಕೊಡಿ ಅಂತ ಗಂಟು ಬಿದ್ದಾಗ ನಿಮಗೆ ಚೆನ್ನಾಗಿ ಅನ್ಸಲ್ಲ ಅಲ್ವಾ? ತೂ ಯಾಕೆ ಇವರೆಲ್ಲ ಗಂಟು ಬೀಳ್ತಾರೆ, ನೋಡಕ್ಕೆ ಬಿಡಲ್ವಲ್ಲ, ಈ ದೇವಸ್ಥಾನ ನಾನು ನೋಡಾಗಿದೆ, ಇವರೇನು ನನಗೆ ತೋರಿಸೋದು, ಯಾಕೆ ಇವ್ರು ಗಂಟು ಬಿದ್ದಾರೆ ಅಂತ ಅನ್ಸುತ್ತೆ. ಕವಿಗಳಿಗೂ ಕೂಡ ಹಾಗೆ ಅನಿಸುತ್ತೆ. ಸಿ ವಾಂಟ್ ಲೆಟ್ ಯು ಗೋ, ಆದರೂ ಕೂಡ ಅವಳು ಬಿಡೋದೇ ಇಲ್ಲ, ನಿಮ್ಮನ್ನು ಹಿಡ್ಕೊಂಡು ಬಿಟ್ಟಿರ್ತಾಳೆ, ಶರ್ಟ್ನ ಬಿಗಿಯಾಗಿ ಹಿಡ್ಕೊಂಡಿರ್ತಾಳೆ, ದುಡ್ಡು ಕೊಡು ಕರ್ಕೊಂಡು ಹೋಗ್ತೀನಿ, ನಾನು ನೋಡಿದ್ದೀನಿ ಅಂತ ಹೇಳಿದರೂ ಕೂಡ ಅವಳು ಬಿಡೋದೇ ಇಲ್ಲ. ಯು ನೋ ಹೌ ಓಲ್ಡ್ ವುಮೆನ್ ಆರ್, ಯಾಕೆ ವಯಸ್ಸಾಗಿರ್ತಕ್ಕಂಥ ಮುದುಕಿರು ಹೆಂಗೆ ಅಂತ ನಿಮಗೆ ಗೊತ್ತೇ ಇರ್ತದೆ. ಅವರಿಗೆ ಒಂಥರ ಚಿಕ್ಕ ವಯಸ್ಸಿದ್ದಂಗೆ ಹಠ ಜಾಸ್ತಿ, ಅಂದ್ಕೊಂಡದ್ದನ್ನು ಸಾಧಿಸೋವರೆಗೆ ಅವ್ರು ಬಿಡೋದೇ ಇಲ್ಲ. ದೇ ಸ್ಟಿಕ್ ಟು ಯು ಲೈಕ್ ಎ ಬರ್, ಅವ್ರು ಯಾವ ರೀತಿ ನಿಮಗೆ ಅಂಟ್ಕೊಂಡು ಬಿಡ್ತಾರೆ ಅಂತಂದರೆ ಒಂಥರ ಬರ್ ಬರ್ ಅಂತಂದರೆ ತಾವು ಹುಲ್ಲಲ್ಲಿ ಜಮೀನಲ್ಲೆಲ್ಲ ಅಡ್ಡಾಡಬೇಕಾದ್ರೆ ಕೆಲವೊಂದು ಗಿಡದ ಬೀಜಗಳು ನಿಮ್ಮ ಬಟ್ಟೆಗೆ ಅಂಟ್ಕೊಂಡು ಬಿಟ್ಟಿರ್ತವೆ, ಮುಳ್ಳು ಮುಳ್ಳಾಗಿರ್ತವೆ, ಅದನ್ನು ಬರ್ ಅಂತ ಕರೀತಾರೆ. ಆದರೆ ಇಲ್ಲಿ ಬರ್ ಅಂತಂದರೆ ಪೀಡೆ ಅಂತ ತಾವು ಅರ್ಥ ಮಾಡ್ಕೊಳ್ಳಿ. ಹೀಗೆ ಅವಳು ಬಟ್ಟೆ ಗಂಟ್ಕೊಂಡಿರೋ ಮುಳ್ಳಿನ ಬೀಜದ ಥರ ನಿಮಗೆ ಒಂಥರ ಪೀಡೆ ಥರ ಗಂಟು ಬಿದ್ದು ಬಿಡ್ತಾಳೆ. ಏನು ಮಾಡಿದರೂ ಕೂಡ ನಿಮ್ಮ ಶರ್ಟನ್ನು ಬಿಡಲ್ಲ, ದುಡ್ಡು ಕೊಡು ಕೊಡು ಅಂತ ಗಂಟು ಬಿದ್ದಿರ್ತಾಳೆ, ಹಾಗೆ ಕುಂಟ್ಕೊಂತ ನಿಮ್ಮ ಜೊತೆಗೆ ಬರ್ತಾ ಇರ್ತಾಳೆ. ಅವಾಗ ಇವ್ರು ಏನು ಮಾಡ್ತಾರೆ ನೋಡಿ, ಯು ಟರ್ನ್ ಅರೌಂಡ್ ಆ್ಯಂಡ್ ಫೇಸ್ ಹರ್ ಅಲ್ವಾ. ಇವರು ದೇವಸ್ಥಾನಕ್ಕೆ ಬಂದರೆ ದೇವಸ್ಥಾನ ನೋಡಬೇಕು, ದೇವ್ರ ದರ್ಶನ ಪಡ್ಕೋಬೇಕು. ಆದರೆ ಈ ಮುದುಕಿ ಬಂದುಬಿಟ್ಟು ಶರ್ಟ್ ಹಿಡಿದು ಎಳೆದಾಡ್ತಾವಳೆ, ದುಡ್ಡು ಕೊಡು ಅಂತಿದ್ದಾಳೆ, ಇದಕ್ಕೆ ಏನಾದ್ರು ಒಂದು ಎಂಡ್ ಹಾಡೋಣ ಅಂತ ಅವಳ ಕಡೆ ತಿರುಗಿಕೊಂಡು ವಿತ್ ಆನ್ ಏರ್ ಆಫ್ ಫೈನಾಲಿಟಿ ಒಂದು ಗದರಿಸ್ಬಿಡೋಣ, ಒಂದು ಆವಾಜ್ ಹಾಕ್ಬಿಡೋಣ, ಇವನು ಇಲ್ಲಿಂದ ಓಡಿಸ್ಬಿಡೋಣ ಅಂದ್ಕೊಂಡು ಅವ್ರು ಯೋಚನೆ ಮಾಡ್ತಾರೆ. ಯಾಕೆ ಅಂದರೆ ಯು ವಾಂಟ್ ಟು ಎಂಡ್ ದ ಫಾರ್ಸ್. ಇಲ್ಲಿ ಫಾರ್ಸ್ ಅಂತಂದರೆ ಪ್ರಹಸನ, ನಗೆ, ನಾಟಕ ಅಂತ ಅಂದ್ಕೊಳ್ಳಿ. ಯಾಕಂದರೆ ಎಲ್ಲ ಜನ ನೋಡ್ತಾ ಇದ್ದಾರೆ, ಈ ಮುದುಕಿ ಮಾತ್ರ ಅಲ್ವಾ ಹನ್ನದು ಮುದುಕಿ, ಬಟ್ಟೆ ಎಲ್ಲ ಹರಿದೋಗಿದೆ, ನನ್ನ ಶರ್ಟ್ ಹಿಡಿದು ಎಳಿತಾ ಇದ್ದಾಳೆ, ದುಡ್ಡು ಕೊಡು ಅಂತಿದ್ದಾಳೆ. ಈ ಒಂದು ನಗೆ ನಾಟಕವನ್ನು ಹೇಗಾದರೂ ಎಂಡ್ ಮಾಡ್ಬೇಕಂತ ಆವಾಜ್ ಹಾಕಕ್ಕೆ ಹೋಗ್ತೀರಾ? ವೆನ್ ಯು ಹಿಯರ್ ಹರ್ ಸೇ, ಅವಾಗ ಆ ಮುದುಕಿ ಈ ಕವಿಗಳಿಗೆ ಒಂದು ಮಾತನ್ನು ಹೇಳ್ತಾಳೆ. ಆ ಮಾತು ಏನು ಅನ್ನೋದಕ್ಕಿಂತ ಇಲ್ಲಿವರೆಗೆ ತಾವು ಈ ಪೋಯಮಲ್ಲಿ ನೋಡ್ಕೊಂಬಂದ್ರಿ, ಆ ಮುದುಕಿ ಬಗ್ಗೆ ಈ ಕವಿಗಳಿಗೆ ಇದ್ದ ಭಾವನೆಗಳೇ ಬೇರೆ ಇತ್ತು. ಆ ಮುದುಕಿ ಒಬ್ಬಳು ಪೀಡೆ ಅಂತ ಅನ್ಕೋತಾ ಇದ್ಲು, ಯಾಕೆ ಇವಳು ಗಂಟು ಬಿದ್ದಾಳೆ, ಒಂದು ಪ್ರಹಸನ ಮಾಡ್ತಾ ಎಲ್ಲ ನನ್ನೇ ನೋಡ್ತಿದ್ದಾರೆ, ಇವಳೊಂದು ಪೀಡೆ ಅಂತ ಅಂದ್ಕೊಂಡಿದ್ರು. ಅವಳು ಈಗೊಂದು ಮಾತನ್ನು ಹೇಳ್ತಾಳೆ. ಆ ಮಾತನ್ನು ಕೇಳಿದಾಗ ಆ ಕವಿಗಳಿಗೆ ಆ ಮುದುಕಿ ಬಗ್ಗೆ ಇರೋ ಆಲೋಚನೆಗಳೇ ಚೇಂಜ್ ಆಗಿ ಹೋಗಿಬಿಡ್ತವೆ. ಏನಂತ ಹೇಳ್ತಾ ನೋಡಿ, ವಾಟ್ ಎಲ್ಸ್ ಕ್ಯಾನ್ ಎನ್ ಓಲ್ಡ್ ವುಮೆನ್ ಡೂ ಆನ್ ಹಿಲ್ಸ್ ಆಸ್ ರಿಚ್ಡ್ ಆಸ್ ದೀಸ್. ಇಂಥ ಒಂದು ಬೆಟ್ಟದ ಮೇಲೆ ಇರೋ ದೇವಸ್ಥಾನ, ಇಲ್ಲಿ ಮನೆ ಇಲ್ಲ, ಊರಿಲ್ಲ, ಜಮೀನಿಲ್ಲ, ಏನೂ ಇಲ್ಲ, ಇಂಥ ಕಲ್ಲು ಬಂಡೆಗಳ ಮೇಲಿರ್ತಕ್ಕಂಥ ಈ ದೇವಸ್ಥಾನ, ಇಂಥ ಹಾಳು ಬೆಟ್ಟದ ಮೇಲೆ ಒಬ್ಬ ವಯಸ್ಸಾಗಿರೋ ಮುದುಕಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಕವಿಗಳಿಗೆ ಹೇಳ್ತಾಳೆ. ಈ ಮಾತಿನ ಅರ್ಥ ಏನು ಅಂತಂದರೆ, ಅವಳು ಬದುಕಬೇಕು, ಬದುಕೋದಕ್ಕೆ ಜೀವನೋಪಾಯಕ್ಕಾಗಿ ದುಡ್ಡು ಅನ್ನೋದು ಬೇಕು. ಆದರೆ ಆ ಮುದುಕಿ ಅಷ್ಟು ವಯಸ್ಸಾಗಿದ್ದರೂ ಸರಿಯಾಗಿ ನಡೆಯೋಕ್ಕೆ ಬರದೇ ಇದ್ದರೂ ಕೂಡ ದುಡ್ಕೊಂಡು ತಿನ್ನಬೇಕು ಅಲ್ವಾ, ಸ್ವಾವಲಂಬಿಯಾಗಿ ಬದುಕಬೇಕು, ಭಿಕ್ಷೆ ಬಿಡೋದು ಬೇಡ. ಇಲ್ಲಿ ಬಂದವರಿಗೆ ದೇವಸ್ಥಾನ ತೋರಿಸೋಣ, ಅಂದರೆ ಒಂದು ಗೈಡ್ ಥರ ಕೆಲಸ ಮಾಡೋಣ, ಅವರು ಅದಕ್ಕೆ ಕೊಟ್ಟಿರ್ತಕ್ಕಂಥ ದುಡ್ಡಿನಿಂದ ಬದುಕಬೇಕು ಅಂತ ಅವಳು ಸ್ವಾವಲಂಬಿಯಾಗಿರ್ತಾಳೆ. ಅದಕ್ಕೆ ಅವಳು ಈ ಮಾತನ್ನು ಹೇಳ್ತಾಳೆ, ವಾಟ್ ಎಲ್ಸ್ ಕ್ಯಾನ್ ಎನ್ ಓಲ್ಡ್ ವುಮೆನ್ ಡೂ, ಇಂಥ ಹಾಳು ಬಿಟ್ಟದ ಮೇಲೆ ವಯಸ್ಸಾಗಿರೋ ಮುದುಕಿ ಇನ್ನೇನು ಮಾಡೋಕ್ಕೆ ಸಾಧ್ಯ ಅಂತ ಈ ಮಾತನ್ನು ಹೇಳಿದಾಗ ಕವಿಗಳಿಗೆ ಆ ಮುದುಕಿ ಬಗ್ಗೆ ಇರತಕ್ಕಂಥ ಯೋಚನೆಗಳೇ ಬದಲಾಗಿಬಿಡ್ತವೆ. ಅವಳು ಮಾತನ್ನು ಕೇಳಿದ ತಕ್ಷಣ ಕವಿಗಳಿಗೆ ಹೆಂಗೆ ಅನ್ಸುತ್ತೆ ನೋಡಿ. ಯು ಲುಕ್ ರೈಟ್ ಎಟ್ ದ ಸ್ಕೈ, ಕ್ಲಿಯರ್ ಥ್ರೂ ದ ಬುಲೆಟ್ ಹೋಲ್ಸ್ ಸಿ ಹ್ಯಾಸ್ ಫಾರ್ ಹರ್ ಐಸ್. ಅವಳ ಕಣ್ಣುಗಳು ವಯಸ್ಸಾಗಿದೆ, ತುಂಬ ನಿಶಕ್ತಿಯಾಗಿದ್ದಾವೆ, ಕಣ್ಣುಗಳೆಲ್ಲ ಒಳಗೆ ಹೋಗಿದ್ದಾವೆ, ಅದನ್ನೇ ಇಲ್ಲಿ ಬುಲೆಟ್ ಹೋಲ್ಸ್ ಅಂತ ಕರಿತಾ ಇದ್ದಾರೆ. ತಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ, ಬುಲೆಟ್ ಹೋಲ್ಸ್ ಅಂತ ಯಾವುದಕ್ಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಆ ಮುದುಕಿ ಕಣ್ಣುಗಳಿಗೆ ಹೇಳ್ತಾ ಇದ್ದಾರೆ, ಆ ಕಣ್ಣುಗಳಲ್ಲಿ ಆಕಾಶ ನೋಡ್ತೀರಾ,
ಆ ಮಾತನ್ನು ಕೇಳಿದಾಗ ಕವಿಗಳಿಗೆ ಒಂಥರ ಮನಸ್ಸು ಪರಿವರ್ತನೆ ಆಗಿಬಿಡ್ತದೆ. ಒಂದು ಪೀಡೆ ಅಂತ ಅಂದ್ಕೊಂಡಿದ್ರು, ಆ ಮಾತು ಕೇಳಿದಾಗ ಅವಳ ಮುಖನೇ ನೋಡ್ತಾ ನಿಂತ್ಕೊಡ್ತಾರೆ, ಆ ಮುದುಕಿ ಕಣ್ಣಿನಲ್ಲಿ ಆಕಾಶ ನೋಡ್ತಾ ನಿಂತ್ಕೋತಾರೆ. ಆ್ಯಂಡ್ ಆ್ಯಸ್ ಯು ಲುಕ್ ಆನ್, ಹಾಗೆ ಅವಳ ಮುಖ ನೋಡ್ತಾ ಅವಳ ಕಣ್ಣನ್ನೇ ನೋಡ್ತಾ ಆ ಕಣ್ಣಿನಲ್ಲಿ ಆಕಾಶನ ನೋಡ್ತಾ ನಿಂತ್ಕೊಂಡಂಗೆ ಈ ಕವಿಗಳಿಗೆ ಹೆಂಗೆ ಭಾಸ ಆಗತ್ತೆ ನೋಡಿ. ದ ಕ್ರ್ಯಾಕ್ಸ್ ದಟ್ ಬಿಗಿನ್ ಅರೌಂಡ್ ಹರ್ ಐಸ್ ಸ್ಪ್ರೆಡ್ ಬಿಯಾಂಡ್ ಹರ್ ಸ್ಕಿನ್, ಅವಳ ಕಣ್ಣು ಸುತ್ತಮುತ್ತ ಎಲ್ಲ ಈ ಸುಕ್ಕು ಕಟ್ಟಿರ್ತದೆ, ಅಲ್ಲಿ ಒಂಥರ ಬಿರುಕು ಬಿಟ್ಟಂಗಾಗತ್ತೆ. ಇಲ್ಲಿ ಕ್ರ್ಯಾಕ್ ಅನ್ನೋ ಪದ ಇನ್ನು ಮುಂದೆ ಬಳಸ್ತಾ ಹೋಗ್ತಾರೆ. ಕ್ರ್ಯಾಕ್ ಅಂತ ಅಂದರೆ ಬಿರುಕು ಅಂತ ಅಂದ್ಕೊಳ್ಳಿ, ಒಡೆದು ಹೋಗೋದು ಅಂತ ಅಂದ್ಕೊಳ್ಳಿ, ಚೂರು ಚೂರಾಗೋದು ಅಂತ ಅಂದ್ಕೊಳ್ಳಿ. ಅವಳ ಕಣ್ಣು ನೋಡ್ತಾ ನೋಡ್ತಾ ಕಣ್ಣಿನ ಸುತ್ತ ಎಲ್ಲ ಬಿರುಕು ಬಿಟ್ಟಂಗಾಗತ್ತೆ, ಅವಳ ಸ್ಕಿನ್ ಇಡೀ ದೇಹ ಕ್ರ್ಯಾಕ್ ಆದಂಗೆ ಅನಿಸುತ್ತೆ. ಆ್ಯಂಡ್ ದ ಹಿಲ್ಸ್ ಕ್ರ್ಯಾಕ್, ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಬೆಟ್ಟ ಏನಿರ್ತಾರೆ ಕಲ್ಲಿನ ಬೆಟ್ಟ ಇತ್ತಲ್ಲ ಅದು ಕೂಡ ಕ್ರ್ಯಾಕ್ ಆಗಿ ಚೂರು ಚೂರಾದಂಗಾಗತ್ತೆ. ಆ್ಯಂಡ್ ದ ಟೆಂಪಲ್ಸ್ ಕ್ರ್ಯಾಕ್, ಇಲ್ಲಿ ಟೆಂಪಲ್ ಕೂಡ ಬಿರುಕು ಬಿಟ್ಟಂಗೆ ಒಡೆದು ಹೋದಂಗೆ ಅನಿಸುತ್ತೆ. ಆ್ಯಂಡ್ ದ ಸ್ಕೈ ಫಾಲ್ಸ್, ಇಡೀ ಆಕಾಶನೇ ಚೂರು ಚೂರಾಗಿ ಬಿದ್ದಂಗೆ ಅನಿಸುತ್ತೆ. ಆಕಾಶ ಹೇಗೆ ಬಿದ್ದಂಗಾಗತ್ತೆ ಅಂತ ಮುಂದೆ ಹೇಳ್ತಾರೆ ನೋಡಿ. ವಿತ್ ಎ ಪ್ಲೇಟ್ ಗ್ಲಾಸ್ ಕ್ಲ್ಯಾಟರ್, ಈ ಗ್ಲಾಸ್ ಒಂದು ಕಾಜು ನೆಲದ ಮೇಲೆ ಬಿದ್ದಾಗ ಹೆಂಗೆ ಟಳ್ ಅಂತ ಚೂರು ಚೂರಾಗಿ ಒಡೆದೋಗುತ್ತೆ, ಹಾಗೆ ಆ ಬೆಟ್ಟ ದೇವಸ್ಥಾನ ಇಡೀ ಆಕಾಶನೇ ಬಿದ್ದು ಒಡೆದೋದಂಗಾಗತ್ತಂತೆ. ಅರೌಂಡ್ ದ ಶಟರ್ ಪ್ರೂಫ್ ಕ್ರೋನ್, ಕ್ರೋನ್ ಅಂದರೆ ಹಣ್ಣು ಮುದುಕಿ, ಅಗ್ಲಿ ಓಲ್ಡ್ ವುಮೆನ್ ಅಂತ ಕೊಟ್ಟಿದ್ದಾರೆ ತಮಗೆ ಮೀನಿಂಗ್. ಅಂಥ ಮುದುಕಿ ಒಬ್ಬಳೇ ಕಣ್ಣು ಮುಂದೆ ಕಾಣಿಸ್ತಾಳೆ, ಅವ್ರ ಕಣ್ಣು ಮುಂದೆ ಇವಾಗ ಆ ದೇವಸ್ಥಾನ ಕಾಣ್ತಾ ಇಲ್ಲ, ಬೆಟ್ಟ ಗುಡ್ಡ ಕಾಣ್ತಾ ಇಲ್ಲ, ಇಡೀ ಆಕಾಶನ ಕಾಣ್ತಾ ಇಲ್ಲ, ಎಲ್ಲ ಒಡೆದು ಹೋದಂಗೆ ಅನಿಸುತ್ತೆ. ಹೂ ಸ್ಟ್ಯಾಂಡ್ಸ್ ಅಲೋನ್, ಈಗ ಅವ್ರ ಕಣ್ಣು ಮುಂದೆ ನಿಂತ್ಕೊಂಡಿರ್ತಕ್ಕಂಥ ಮುದುಕಿಯೊಬ್ಬಳು ಮಾತ್ರ ಇವರಿಗೆ ಕಾಣಿಸ್ತಾ ಇದ್ದಾಳೆ, ಅವಳೇ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅವ್ರಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದರೆ ಅಂಥ ಬೆಟ್ಟದ ಮೇಲೆ ಹಣ್ಣು ಮುದುಕಿ ಆಗಿರ್ತಕ್ಕಂಥವಳು ಭಿಕ್ಷೆ ಬೇಡಕ್ಕೆ ಇಷ್ಟಪಡಲ್ಲ, ಏನಾದರೂ ದುಡ್ಕೊಂಡು ತಿನ್ನೋಣ, ಗೈಡಾಗಿ ಕೆಲಸ ಮಾಡೋಣ, ಅವರಿಗೆ ದೇವಸ್ಥಾನ ತೋರಿಸೋಣ, ಸ್ವಾವಲಂಬಿಯಾಗಿ ಬದುಕೋಣ ಅಂತ ಹೇಳ್ತಾಳಲ್ಲ, ಆವಾಗ ಎಲ್ಲ ಭಾವನೆಗಳು ಕವಿಗಳ ಮನಸ್ಸಲ್ಲಿ ಬರ್ತದೆ. ಆ್ಯಂಡ್ ಯು ಆರ್ ರೆಡ್ಯೂಸ್ಡ್ ಟು ಸೋ ಮಚ್ ಸ್ಮಾಲ್ ಚೇಂಜ್ ಇನ್ ಹರ್ ಹ್ಯಾಂಡ್, ಅವಳು ಮಾತನ್ನು ಕೇಳಿದಾಗ ತಮ್ಮ ಬಗ್ಗೆ ತಾವು ಏನೋ ಅಂದ್ಕೊಂಡಿದ್ರು, ಆ ಮುದುಕಿ ಮುಂದೆ ತಾನು ಏನೂ ಅಲ್ಲ ಅನ್ನತಕ್ಕಂಥ ಭಾವನೆ ಅವ್ರಿಗೆ ಬರ್ತದೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಅವಳು ಮುಂದೆ ಅವಳ ಕೈಯಲ್ಲಿರ್ತಕ್ಕಂಥ 50 paisa ಕೊಯ್ನ್ ಇತ್ತಲ್ಲ ಅಷ್ಟು ಅಲ್ಪ ನಾನು ಅಂತ ಕವಿಗಳಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಬಗ್ಗೆ ನಾವು ಏನೋ ಅಂದ್ಕೊಂಡಿರ್ತೀವಿ, ಆದರೆ ವಯಸ್ಸಾಗಿರ್ತಕ್ಕಂಥ ಮುದುಕಿ ಅಂಥ ಕಲ್ಲು ಬೆಟ್ಟಗಳ ಮೇಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಇದ್ಕೊಂಡು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಬಯಸ್ತಾಳಲ್ಲ ಅನ್ನೋದನ್ನು ಕೇಳಿದಾಗ ಆ ಮುದುಕಿ ಬಗ್ಗೆ ಇರತಕ್ಕಂಥ ಭಾವನೆ ಈ ಕವಿಗಳಿಗೆ ಚೇಂಜ್ ಆಗಿ ಹೋಗುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಅರುಣ್ ಕೊಲಾಟ್ಕರ್ ಅವರು ಬರೆದಿರ್ತಕ್ಕಂಥ ಆ್ಯಂಡ್ ಓಲ್ಡ್ ವುಮೆನ್ ಅನ್ನತಕ್ಕಂಥ ಪೊಯಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪೊಯಮ್, ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಪೊಯಮಲ್ಲಿ ನಾವು ಮುಖ್ಯವಾಗಿ ಎರಡು ಭಾಗ ಮಾಡ್ಬೋದು. ಫಸ್ಟ್ ಹಾಫಲ್ಲಿ ಏನಾಗುತ್ತೆ, ಆ ಮುದುಕಿ ಬಗ್ಗೆ ಕವಿಗಳಿಗೆ ಬೇರೆ ರೀತಿಯಾಗಿರ್ತಕ್ಕಂಥ ಭಾವನೆಗಳಿರ್ತವೆ. ಅವಳೊಬ್ಬಳು ಪೀಡೆ, ಯಾಕೆ ಇಂಥವ್ರು ಗಂಟು ಬೀಳ್ತಾರೆ ಅಂತೆಲ್ಲ ಹೇಳ್ಕೊಂಬರ್ತಾಳೆ. ಆದರೆ ಅವಳ ಮಾತನ್ನು ಕೇಳಿದಾಗ ಆ ಮುದುಕಿ ಬಗ್ಗೆ ಇರತಕ್ಕಂಥ ಭಾವನೆಗಳೇ ಕವಿಗಳಿಗೆ ಚೇಂಜ್ ಆಗಿ ಹೋಗ್ತಾಳೆ. ತಮಗಿಂತ ಆ ಮುದುಕಿನ ಎಷ್ಟೋ ಪಾಲಿಗೆ ಶ್ರೇಷ್ಠ ಅಂತ ಕವಿಗಳಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮುದುಕಿ ಮುಂದೆ ತಾನೇ ಒಬ್ಬ ಅಲ್ಪ ಅಂತ ಇವ್ರಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟೇ ಈ ಪೊಯಮಲ್ಲಿರ್ತಕ್ಕಂಥ ವಿಷಯ. ಸಿಂಪಲ್ ಆಗಿರ್ತಕ್ಕಂಥ ಪೊಯಮ್, ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಪೊಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನ PDF ಫಾರ್ಮೆಟಲ್ಲಿ ಮಾಡಿ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಡ್ತೀನಿ. ತಾವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.